G20 ರಾಷ್ಟ್ರ ನಾಯಕರಿಂದ ಮಹಾತ್ಮ ಗಾಂಧಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ದೆಹಲಿಯ ರಾಜಘಾಟ್ಗೆ ಭೇಟಿ ನೀಡಿದ G20 ನಾಯಕರು ಸಮಾಧಿಗೆ ಪುಷ್ಪಾರ್ಚನೆ ಸಲ್ಲಿಸಿ ವಿಶ್ವ ನಾಯಕರಿಂದ ನಮನ ಸಲ್ಲಿಸಲಾಗಿದೆ. ರಾಜಘಾಟ್ನಲ್ಲಿ G20 ರಾಷ್ಟ್ರ ನಾಯಕರಿಗೆ ಮೋದಿ ಸ್ವಾಗತವನ್ನು ಕೋರಿದ್ದಾರೆ. ಮಹಾತ್ಮ ಗಾಂಧಿ ಸಮಾಧಿಯ ಬಳಿ ಶಾಂತಿ ಗೀತೆ ಗಾಯನ ಕೂಡ ನಡೀತಾ ಇದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹಾಗೆ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಹಾಗೆ ಚೀನಾ ಪ್ರಧಾನಿ ಕಿಯಾಂಗ್, ಆಸ್ಟ್ರೇಲಿಯಾ ಪ್ರಧಾನಿ ಆಲ್ಬನಿಸ್, ಜಪಾನ್ ಪ್ರಧಾನಿ ಕಿಶಿಡಾ, ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಆಂಟೋನಿ ಗುಟೆರಸ್ ಹಾಗೆ ಬಾಪು ಎಲ್ಲರೂ ಕೂಡ ಸೇರಿ ಬಾಪೂಜಿಗೆ ಈ ಸಂದರ್ಭದಲ್ಲಿ G20 ರಾಷ್ಟ್ರಗಳ ನಾಯಕರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. G20 ರಾಷ್ಟ್ರ ನಾಯಕರಿಂದ ಮಹಾತ್ಮ ಗಾಂಧೀಜಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವಂತಹ ದೃಶ್ಯಗಳಿದು. ದೆಹಲಿಯ ರಾಜ್ಘಾಟ್ಗೆ G20 ನಾಯಕರೆಲ್ಲರೂ ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837000. ಸಮಾಧಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಲಿದ್ದಾರೆ ವಿಶ್ವ ನಾಯಕರು. ರಾಜ್ಘಾಟ್ನಲ್ಲಿ G20 ರಾಷ್ಟ್ರ ನಾಯಕರಿಗೆ ಮೋದಿ ಸ್ವಾಗತವನ್ನು ಕೋರಿದ್ದಾರೆ. ಮಹಾತ್ಮ ಗಾಂಧಿ ಸಮಾಧಿಯ ಬಳಿ ಶಾಂತಿ ಗೀತ ಗಾಯನ ಕೂಡ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ G20 ನಾಯಕರಾದಂತಹ ಅಮೆರಿಕ ಅಧ್ಯಕ್ಷ ಬೈಡನ್, ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ, ಬ್ರಿಟನ್ ಪ್ರಧಾನಿ ರಿಷಿ ಸುನಕ್, ಚೀನಾ ಪ್ರಧಾನಿ ಕಿಯಾಂಗ್, ಆಸ್ಟ್ರೇಲಿಯಾ ಪ್ರಧಾನಿ ಆಲ್ಬನಿಸ್, ಜಪಾನ್ ಪ್ರಧಾನಿ ಕಿಶಿಡಾ, ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಆಂಟೋನಿ ಗುಟೆರಸ್ ಎಲ್ಲರೂ ಕೂಡ ಬಾಪೂಜಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು 3ನೇ ದಿನದ ಶೃಂಗಸಭೆ ಇವತ್ತು ನಡೀತಾ ಇರುವಂಥದ್ದು. ಹೀಗಾಗಿ ವಿಶ್ವದ ನಾಯಕರು ದೆಹಲಿಯತ್ತ ಆಗಮಿಸಿದ್ದಾರೆ. ಈಗಾಗಲೇ ಒಂದು ಚರ್ಚೆ ಕೂಡ ಆಗಿರುವಂಥದ್ದು. ಆದರೆ ಇವತ್ತಿನ ಚರ್ಚೆ ಆರಂಭಕ್ಕೂ ಮುನ್ನ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಯ ಬಳಿ ಎಲ್ಲರೂ ಕೂಡ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ವಿಶ್ವ ನಾಯಕರು ಇವತ್ತು ಗಾಂಧೀಜಿಯವರಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಅಂದರೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಮಹಾತ್ಮರನ್ನು ಪರಿಚಯಿಸುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸಲಾಗಿದೆ. ನಾವು ಗಮನಿಸ್ತಾ ಇರೋ ಹಾಗೆ ಶೃಂಗಸಭೆ ಆರಂಭ ಆದಾಗಿನಿಂದಲೂ ಕೂಡ ನಮ್ಮ ದೇಶದ ಪರಂಪರೆ ಏನಿದೆ, ನಮ್ಮ ದೇಶದ ಸಂಸ್ಕೃತಿ ಏನಿದೆ, ನಮ್ಮ ದೇಶದ ಹಲವು ಸಂಸ್ಕೃತಿಯನ್ನು ಪ್ರತಿಯೊಬ್ಬ ರಾಷ್ಟ್ರ ನಾಯಕರು ಕೂಡ ಒಪ್ಕೊಂಡಿರುವಂಥದ್ದು, ಅದಕ್ಕೆ ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಇನ್ನೂ ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಶೃಂಗಸಭೆ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳಬಹುದು. ಹೀಗಾಗಿ G20 ಶೃಂಗಸಭೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಹಲವು ಚರ್ಚೆಗಳು ಕೂಡ ನಡೀತಾ ಇದೆ. ಏನೆಲ್ಲ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು, ಯಾವ ರೀತಿ ಚರ್ಚೆಗಳು ನಡೀಬೇಕು ಅನ್ನುವಂತಹ ಕುರಿತಂತೆ ಈಗಾಗಲೇ ಒಂದು ಪ್ಲ್ಯಾನ್ ಕೂಡ ರೆಡಿ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಈಗ ನಮ್ಮ ದೇಶದಲ್ಲಿ ದೆಹಲಿಗೆ ಆಗಮಿಸಿರುವಂತಹ ವಿಶ್ವ ನಾಯಕರಿಗೆ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಯ ಬಳಿ ಒಂದು ನಮನ ಸಲ್ಲಿಸುವಂತಹ ಕಾರ್ಯಕ್ರಮ ಸದ್ಯ ನಡೀತಾ ಇದೆ. ಬೆಳ್ಳಂಬೆಳಗ್ಗೆ ಅಕ್ಷರಧಾಮಕ್ಕೆ ರಿಷಿ ಸುನಕ್ ದಂಪತಿ ಭೇಟಿ ಕೊಟ್ಟಿದ್ದಾರೆ. 1 ಗಂಟೆಗಳ ಕಾಲ ಅಕ್ಷರಧಾಮ ಮಂದಿರದಲ್ಲಿದ್ದಾರೆ ರಿಷಿ ಸುನಕ್. ಬ್ರಿಟನ್ ಪಿಎಂ ರಿಷಿ ಸುನಕ್ಗೆ ಕೇಂದ್ರ ಸಚಿವ ಚೌಬೆ ಸ್ವಾಗತವನ್ನು ಕೋರಿದ್ದಾರೆ. ರುದ್ರಾಕ್ಷಿ, ಭಗವದ್ಗೀತೆ, ಹನುಮಾನ್ ಚಾಲೀಸ ನೀಡಿ ಗೌರವವನ್ನು ಸಲ್ಲಿಸಿದ್ದಾರೆ. ಅಕ್ಷರಧಾಮ ದೇಗುಲದಲ್ಲಿ ರಿಷಿ ಸುನಕ್ ದಂಪತಿಯಿಂದ ಆರತಿ ಕೂಡ ಮಾಡಲಾಯಿತು. ಅಕ್ಷರಧಾಮದ ಸಂತರನ್ನ ಭೇಟಿ ಮಾಡಿ ಕೆಲ ಹೊತ್ತು ಮಾತುಕತೆ ಕೂಡ ನಡೆಸಿದ್ದಾರೆ. ದೇವಸ್ಥಾನದಲ್ಲಿನ ಎಲ್ಲಾ ವಿಗ್ರಹಗಳಿಗೆ ಹೂವು ಸಮರ್ಪಣೆ ಮಾಡಲಾಯಿತು. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ದಂಪತಿ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿರೋದು. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರು ಅಂದರೆ ಹಿನ್ನೆಲೆ ನೋಡೋದಾದರೆ ಅವರು ಭಾರತದವರೇ ಅನ್ನೋದು ಕೂಡ ನಮಗೆಲ್ರಿಗೂ ಕೂಡ ಖುಷಿ ಕೊಟ್ಟಂತಹ ವಿಚಾರ. ಅದರ ಜೊತೆಯಲ್ಲಿ ಈಗ ಏನು ಶೃಂಗಸಭೆ ನಡೀತಾ ಇದೆ, ಅಲ್ಲಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರು ಕೂಡ ಆಗಮಿಸಿದ್ದಾರೆ. ದಂಪತಿ ಸಮೇತವಾಗಿ ಆಗಮಿಸಿ ಇವತ್ತು ಬೆಳ್ಳಂಬೆಳಗ್ಗೆ ಅವರು ದೇವಾಲಯಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಂದರೆ ಅಕ್ಷರಧಾಮ ಮಂದಿರಕ್ಕೆ ಭೇಟಿ ಕೊಟ್ಟಂತಹ ರಿಷಿ ಸುನಕ್ ಅವರು ಅಲ್ಲಿ 1 ಗಂಟೆಗಳ ಕಾಲ ಕಳೆದಿದ್ದಾರೆ. ರಿಷಿ ಸುನಕ್ಗೆ ಕೇಂದ್ರ ಸಚಿವ ಚೌಬೆ ಅವರು ಸ್ವಾಗತವನ್ನು ಕೋರ್ತಾರೆ. ಆಮೇಲೆ ರುದ್ರಾಕ್ಷಿ, ಭಗವದ್ಗೀತೆ, ಹನುಮಾನ್ ಚಾಲೀಸ
ಸಮಾವೇಶ ನೀಡಿ ಗೌರವವನ್ನು ಸಲ್ಲಿಸಿದ್ದಾರೆ. ನೋ ಅಕ್ಷರಧಾಮ ದೇಗುಲದಲ್ಲಿ ಋಷಿ ಸುನಕ್ ದಂಪತಿ ಆರತಿಯನ್ನು ಬೆಳಗಿದ್ದಾರೆ, ಅಕ್ಷರಧಾಮ ಸಂತರನ್ನ ಭೇಟಿ ಮಾಡಿದ್ದಾರೆ, ಅವರ ಜೊತೆ ಕೂಡ ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ಎಲ್ಲಾ ವಿಗ್ರಹಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಹೂವನ್ನು ಸಮರ್ಪಣೆ ಮಾಡಿರುವಂತಹ ದೃಶ್ಯಗಳು ಕೂಡ ಕಂಡುಬಂತು. His experience, you know, according to me, was extraordinary. He enjoyed every minute here. He went on extending the time, and the people around him, you know, were really worried that he had so many programs, but nobody can say that now we have to go out. It is he who decides, and his wife. His wife also was very happy. ಗಮನಿಸ್ತಾ ಇರೋ ಹಾಗೆ ಋಷಿ ಸುನಕ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಖುಷಿಯಾದಂತಹ ಪರಿಯಾಗಿರಬಹುದು, ಮತ್ತೆ ಅವರು ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನವರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಂತದ್ದಾಗಿರ್ಬೋದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಖುಷಿಯನ್ನ ವ್ಯಕ್ತಪಡಿಸಿರುವಂತಹ ರೀತಿಯನ್ನ ಇಲ್ಲಿ ಹಂಚಿಕೊಂಡ್ರು. ಅಂದ್ರೆ ಅಕ್ಷರಧಾಮಕ್ಕೆ ಋಷಿ ಸುನಕ್ ಅವರು ಭೇಟಿ ಕೊಟ್ಟು ಅಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಕಳೆದಿರುವಂತದ್ದು, ಜೊತೆಗೆ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ಕೈ ಕೈ ಹಿಡಿದು ಒಂದು ಅಪ್ಪುಗೆಯನ್ನ ನೀಡಿದಂತಹ ಪರಿಯಾಗಿರಬಹುದು. ಅವರು ಕೂಡ ರಾಜ್ಘಾಟ್ಗೆ ಭೇಟಿ ಕೊಟ್ಟಿದ್ರು, ಮಹಾತ್ಮ ಗಾಂಧೀಜಿ ಅವರ ಸಮಾಧಿಗೆ ನಮಿಸಿದ್ರು. ದಂಪತಿ ಸಮೇತವಾಗಿ ಆಗಮಿಸಿ ಅವರು ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಗ್ರಹಗಳಿಗೆ ಆರತಿ ಮಾಡಿದಂತಹ ದೃಶ್ಯಗಳು ಕೂಡ ಕಂಡು ಬಂತು. ಅಂದ್ರೆ ನಮ್ಮ ದೇಶದ ಪರಂಪರೆಯನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾ ಇರುವಂತಹ ಪರಿಯಾಗಿರಬಹುದು. ಅದರಲ್ಲೂ ಋಷಿ ಸುನಕ್ ಅವರು ಭಾರತದ ಹಿನ್ನೆಲೆಯನ್ನ ಹೊಂದಿದ್ದಂತಹವರು, ಭಾರತದ ಅಳಿಯ ಕೂಡ ಹೌದು. ಹೀಗಾಗಿ ಅವರು ನಮ್ಮ ದೇಶಕ್ಕೆ ಒಬ್ಬ ಬ್ರಿಟನ್ ಪ್ರಧಾನಿಯಾಗಿ ಭಾಗಿಯಾಗಿ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಜೊತೆಗೆ ದೇವಾಲಯಗಳಿಗೆ ಭೇಟಿ ಕೊಡೋದು, ದಂಪತಿ ಸಮೇತವಾಗಿ ಅವರು ಅಲ್ಲಿ ಕೆಲವೊಂದಿಷ್ಟು ಮಾತುಕತೆಯನ್ನು ನಡೆಸಿರುವಂಥದ್ದು ಎಲ್ಲದೂ ಕೂಡ ಖುಷಿ ಕೊಟ್ಟಂತಹ ವಿಚಾರ. ಇನ್ನು ಶೃಂಗಸಭೆಯನ್ನು ನಡೀತಾ ಇದೆ, ಇದು ಮೂರನೇ ದಿನದ ಶೃಂಗಸಭೆ ನಡೀತಾ ಇರುವಂಥದ್ದು. ಹೀಗಾಗಿ ಎಲ್ಲ ವಿಶ್ವದ ನಾಯಕರು ಕೂಡ ಆಗಮಿಸಿ ನಮ್ಮ ದೇಶದ ಪರಂಪರೆಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನದ ಜೊತೆಯಲ್ಲಿ ಅದನ್ನು ಮೆಚ್ಚುವಂತಹ ಒಂದಷ್ಟು ವಿಚಾರಗಳು ಕೂಡ ನಡೀತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ರುದ್ರಾಕ್ಷಿ, ಭಗವದ್ಗೀತೆ, ಹನುಮಾನ್ ಚಾಲೀಸವನ್ನು ಕೂಡ ಈ ಸಂದರ್ಭದಲ್ಲಿ ಋಷಿ ಸುನಕ್ ಅವರಿಗೆ ನೀಡಲಾಯಿತು. ಆ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕು. ಮತ್ತು ನಮ್ಮ ಊಟದ ವಿಚಾರಕ್ಕೆ ಬರೋದಾದರೆ ಪ್ರತಿಯೊಂದು ವಿಶ್ವ ನಾಯಕರಿಗೂ ಕೂಡ ಬಗೆ ಬಗೆಯ ರೀತಿಯಲ್ಲಿ ನಮ್ಮ ಇಂಡಿಯನ್ ಫುಡ್ ಏನಿದೆ ಅದನ್ನು ನೀಡುವಂಥದ್ದಾಗಿರಬಹುದು, ಮತ್ತು ಇಲ್ಲಿರುವಂತಹ ಒಂದಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಗಮನಿಸಬಹುದು.